ಎನ್ನ ಮಂದಹಾಸಕ್ಕೆ ಉಂಟು ಅಂದ ಭಗವಂತ. ಅವನ ತಾಕಿಲ ಲೋಕ ತೀವ್ರ ಶೋಕ ಅಶ್ರು, ಅಶ್ರು ಅಂದರೆ ಕಣ್ಣೀರು, ಅದನ್ನು ಒಣಗಿಸುವ ಸಾಮರ್ಥ್ಯ ಉಂಟು ಅಂತ ಭಗವಂತ ಸ್ವಯಂ ಕಪಿಲನಾಮಕ ಭಗವಂತನೇ ಹೇಳಿದ್ದು ತನ್ನ ಅಮ್ಮನ ಮೂಲಕ. ಆಚಾರ್ಯ ಮಧ್ವರು ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ ದ್ವಾದಶ ಸ್ತೋತ್ರದಲ್ಲಿ ಭಗವಂತನ ಮಂದಹಾಸದ ಬಗ್ಗೆ. ಪೂರ್ಣ ಅನನ್ಯ ಸುಖ ಉದ್ಭಾಸಿ ಮಂದಸ್ಮಿತಂ ಅಧೀಶಿತು, ಅಧೀಶಿತು ಮಂದಸ್ಮಿತಂ. ಅಧೀಶ ಅಂದರೆ ಎಲ್ಲರಿಗೂ ಒಡೆಯ ಅಂತ ಅರ್ಥ. ಸಾಮಾನ್ಯವಾಗಿ ಜವಾಬ್ದಾರಿ ಜಾಸ್ತಿ ಜಾಸ್ತಿ ಬಂದಷ್ಟು ಮಂದಹಾಸ ಒಣಗುತ್ತಾ ಒಣಗುತ್ತಾ ಬರುತ್ತೆ. ಇವನದ್ದು ಹಾಗಲ್ಲ, ಎಷ್ಟೇ ಜವಾಬ್ದಾರಿ ಇದ್ದರೂ ಕೂಡ ಮಂದಸ್ಮಿತ, ಮಂದವಾಗಿರತಕ್ಕಂಥ ಹಾಸ, ಒಳ್ಳೆಯ ಒಣಗಿದ ಹಾಸ ಅಲ್ಲ, ಮತ್ತು ಹಸಿ ಹಸಿ ಆಗಿರತಕ್ಕಂಥ ಹಾಸ ಇವನ ಬಾಯಿಯಲ್ಲಿ. ಈ ಉಡುಪಿ ಕೃಷ್ಣನನ್ನು ನಾರಾಯಣ ಪಂಡಿತಾಚಾರ್ಯರು ನೋಡಿ ವರ್ಣನೆ ಮಾಡಿದ್ದೇನು ಅಂತಂದರೆ ಅವನ ಮುಖದಲ್ಲಿರತಕ್ಕಂಥ ನಗುವನ್ನು. ಮಂದಹಾಸ ಮೃದು ಸುಂದರಾನನಂ ನಂದ ನಂದನಂ, ಬಹಳ ಸುಲಭದ ಮಾತು ಅವರದ್ದು. ಮಂದಹಾಸ ಮೃದು ಸುಂದರ ಆನನಂ ಅಂಥೇಳಿ ಅವರು ನೋಡಿದ್ದು ಕೃಷ್ಣನ ಮುಖದಲ್ಲಿ, ಪ್ರತಿಮೆಯ ಮುಖದಲ್ಲಿ ಮಂದಹಾಸವನ್ನು. ಹೀಗೆ ಆ ಮಂದಹಾಸವನ್ನೆಲ್ಲ ಎಣಿಸಿಕೊಂಡು ಹೆಣ್ಮಕ್ಕಳು ಹೇಳ್ತಾ ಇದ್ದಾರೆ, ನಮ್ಮಲ್ಲಿರತಕ್ಕಂತಹ ಸ್ಮಯಕ್ಕೆ ನಾಶವನ್ನು ಕೊಡತಕ್ಕಂಥ ಮಂದಹಾಸ ಉಳ್ಳವನು ಅಂತ ವರ್ಣನೆ ಮಾಡಿ ಇಂತಹ ಕೃಷ್ಣ ಭಜ ಬಾರೋ, ಸೇವಕನಾಗಿ ಬಾರೋ, ಇಲ್ಲಿದ್ದಂದನ್ನೇ ನೋಡಿಕೊಂಡು ಪುರಂದರದಾಸರು ತಾನು ಕನ್ನಡದಲ್ಲಿ ಹೇಳಿದ್ದು ಕಾಣುತ್ತೆ. ಏನು ಅಂತ, ಹೂವ ತರುವರ ಮನೆಗೆ ಹುಲ್ಲ ತರುವ, ತೊಂಡರಿಗೆ ತೊಂಡನಾಗಿ, ಪಾಂಡವರ ಮನೆಯಲ್ಲಿ ಕುದುರೆಗಳ ತಾ ತೊಳೆದು ಆಮೇಲೆ ತೊಂಡರಿಗೆ ತೊಂಡನಾಗಿ, ತೊಂಡರು ಅಂದರೆ ಸೇವಕರು, ಅವರಿಗೆ ಸೇವಕನಾಗಿ, ಅದನ್ನೇ ಹೆಣ್ಮಕ್ಕಳಂತ ಇದ್ದಾರೆ. ಏನು, ಸೇವಕರಿಗೆ ಸೇವಕನಾಗು, ನಿನ್ನ ಸೇವಕರಾದ ನಮಗೆ ಸೇವಕನಾಗಿ ಬಾ ಅಂತೇಳಿ ಹೆಣ್ಮಕ್ಕಳು ಅಷ್ಟು ಧೈರ್ಯದಲ್ಲಿ ಕೃಷ್ಣನನ್ನು ಹೊಗಳುತ್ತಾ ಮುಂದಿನ ನುಡಿಯಲ್ಲಿ ಹೇಳ್ತಾರೆ. ಶರದು ದಾಶಯೇ ಸಾಧು ಜಾತ ಸತ್ಸರಸಿಜ ಉದರ ಶ್ರೀಮುಷಾದೃಶ ಸುರತನಾಥ ತೇ ಅಶುಲ್ಕ ದಾಸಿಕಾ ವರದ ನಿಘ್ನತಃ ನಹ ಇಹ ಕಿಂವದ. ಒಂದು ಪ್ರಶ್ನೆ ಮಾಡ್ತಾರೆ, ಏನೋ ಒಂದು ಧ್ವನಿಯಲ್ಲಿ ಬರುತ್ತೆ ಅಲ್ಲಿ, ಆ ಧ್ವನಿಯಿಂದ ಕೃಷ್ಣನಲ್ಲಿ ಆಕ್ಷೇಪ ಮಾಡ್ತಾರೆ, ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನೋ ಕೃಷ್ಣ, ನೀನು ಈಗ ನಮ್ಮನ್ನು ಒಂದು ರೀತಿಯಲ್ಲಿ ವಧೆ ಮಾಡ್ತಾ ಇದೆಯಲ್ವನೋ, ನೀನು ಮಾಡುವುದು ವಧೆ ಅಲ್ವೋ ನಮ್ಮದು, ಒಂದು ರೀತಿ ನಮ್ಮನ್ನು ಕೊಲ್ಲುವುದಲ್ವನೋ ನೀನು. ಕೃಷ್ಣ ಅಂದಂತೆ, ಕೊಲ್ಲಕ್ಕೆ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂದನು, ನನ್ನ ಕೈಯಲ್ಲಿ ಯಾವುದೇ ಆಯುಧಗಳಿಲ್ಲ ಅಂತ. ಕೊಲ್ಲುವುದಂದರೆ ಏನು ಅಂತ, ಹೆಣ್ಮಕ್ಕಳಂತಾರೆ ಕಣ್ಣಿನಿಂದಲೇ ಹೊಡೀತಿ ನಮ್ಮನ್ನು ಅಂತ. ಅಲ್ಲಿಂದಲೇ ಮತ್ತೆ ಲೋಕದಲ್ಲಿ ಶುರುವಾದದ್ದೇನು ಕಣ್ಣು ಹೊಡೆಯುವುದು ಅಂತ ಹೇಳಿ, ಲೋಕದಲ್ಲಿ ಈ ದಿವಸ ಅದಕ್ಕೆ ಹಿರಿಯರೊಂದು ಮಾತು ಹೇಳಿದ್ದುಂಟು, ಯತ್ ಇಹ ಅಸ್ತಿ ತತ್ ಅನ್ಯತ್ರ, ಬೇರೆ ಕಡೆ ಏನು ಕಾಣ್ತೇವೋ ಅದು ಇದರಲ್ಲಿ ಉಂಟು, ಇಲ್ಲಿ ಏನುಂಟೋ ಅದೇ ಬೇರೆ ಕಡೆ ಇರುವುದು ಅಂತ ಹೆಣ್ಮಕ್ಕಳಂತಾರೆ. ಕೃಷ್ಣ, ದೃಶ ನಿನ್ನ ಕಣ್ಣಿನ ನೋಟದಿಂದ ನಹ ನಮ್ಮನ್ನು ನಿಘ್ನತಃ ಹೊಡಿತಾ ಇದ್ದವ ನೀನು, ಕಣ್ಣಿನಿಂದ ನಮ್ಮನ್ನು ಹೊಡಿತಾ ಇದ್ದವ ಅಂತ. ಏನು ಕಣ್ಣಿನಿಂದ ಹೊಡೆಯುತ್ತಾ ಇದ್ದಂದರೆ ಎಂತಹ ಕಣ್ಣು ಅದು, ದೇವರ ಕಣ್ಣು ಯಾವ ರೀತಿ, ಕಣ್ಣನ್ನೇ ವರ್ಣನೆ ಮಾಡ್ತಾರೆ ವೇದವ್ಯಾಸ ದೇವರು. ಅಂದರೆ ನಾವೀಗ ದೇವರ ಪ್ರತಿಮೆ ಮುಂದೆ ನಿಂತುಕೊಂಡು ಆ ಪ್ರತಿಮೆಗೆ ಒಂದು ಚಿನ್ನದ್ದೋ ಏನೋ ಕಣ್ಣನ್ನು ಇಟ್ಟು, ಕೆಳಗಿನ ಒಂದು ಮೂಗನ್ನು ಇಟ್ಟು, ನಾವು ರುದ್ರಲಿಂಗದಲ್ಲಿ ನೋಡ್ತೇವಲ್ಲ ಇಟ್ಟು ನಾವು ದೇವರ ಚಿಂತನೆ ಮಾಡುವವರು. ಸರಿ, ಅದು ಬಂಗಾರದ ಕಣ್ಣೇ ಆಗಲಿ ಅಥವಾ ಬೆಳ್ಳಿಯ ಕಣ್ಣೇ ಆಗಲಿ, ಆ ಕಣ್ಣಲ್ಲಿ ನಾವು ಪ್ರತಿಮೆಯ ಒಳಗಿರುವ ಕೃಷ್ಣನ ಅಥವಾ ರುದ್ರದೇವರ ಕಣ್ಣನ್ನು ಚಿಂತನೆ ಮಾಡಬೇಕು. ಯಾವ ರೀತಿ ಚಿಂತನೆ ಮಾಡಬೇಕು ಅದನ್ನು ವೇದವ್ಯಾಸರು ನಮಗೆ ಹೇಳಿಕೊಡ್ತಾರೆ, ಹೆಣ್ಮಕ್ಕಳಿಗೆ ಹೇಳಿಕೊಟ್ಟಿದ್ದರೂ ಆ ಧಾಟಿಯಿಂದ ವರ್ಣನೆ ಮಾಡ್ತಾರೆ. ಏನು ಶರದು ದಾಶಯೇ, ನಮಗೆ ಕಥೆಗಳೆಲ್ಲ ಗೊತ್ತುಂಟು, ಯಾಕೆಂದರೆ ನಾವೀಗ ಪ್ರಾಯಶಃ ಪ್ರತಿ ದಿವಸ ಗೋಪಿ ಗೀತೆ ಹೇಳುವವರು, ಆದ್ದರಿಂದ ಆ ಶಬ್ದಗಳ ಅರ್ಥ ಮಾಡಿಕೊಂಡು ಹೇಳಿದೆವು ಅಂತಂದರೆ ನಮಗೇನು ಒಂದು ರೀತಿ ಖುಷಿ ಆಗುತ್ತಲ್ಲ, ಈ ಶಬ್ದಕ್ಕೆ ನನಗೆ ಅರ್ಥ
ಏನಿಲ್ಲ ಅಂದ್ರೆ ಈ ಶಬ್ದಕ್ಕೆ ನನಗೆ ಅರ್ಥ ಗೊತ್ತುಂಟು ಅಂತ ಹೇಳುವಷ್ಟಾದರೂ ಖುಷಿ ಆಗುತ್ತಲ್ಲ ಒಂದು, ಇಲ್ಲದ್ರೆ ಸುಮ್ಮನೆ ಓದಿಕೊಂಡು ಹೋಗಬೇಕು. ಫಲ ಇಲ್ಲ ಅಂತಲ್ಲ, ಸುಮ್ಮನೆ ಓದಿಕೊಂಡು ಹೋದರೂ ಫಲ ಇಲ್ಲ ಅಂತಲ್ಲ, ಫಲ ಉಂಟೇ ಉಂಟು, ಆದರೆ ಅರ್ಥೈಸ್ಕೊಂಡು ಓದಿದಾಗ ಇನ್ನಷ್ಟು ಫಲ ಅಂತ ಗೊತ್ತು ತಾನೆ ನಮಗೆಲ್ಲ. ಆದ್ದರಿಂದ ಅಂತ ಇದ್ದಾರೆ, ಶರದು ದಾಶಯೇ ಶರತ್ ಉದಾಶಯೇ ಸಾಧು ಜಾತ ಉತ್ ಅಂದರೆ ನೀರು, ಆಶಯ ಅಂದರೆ ಆಶ್ರಯ, ಒಟ್ಟಿಗೆ ಏನಾಯಿತು, ಉದಾಶಯ ಅಂದರೆ ನೀರಿಗೆ ಆಶ್ರಯ, ಜಲಾಶಯ ಅಷ್ಟೇ ಮತ್ತೇನು. ಉದ ಅಂದರೆ ಉದಕ ಉದ್ ಎಲ್ಲ ಒಂದೇ ಅರ್ಥ, ಆಶಯ ಜಲಾಶಯ ಗೊತ್ತು ತಾನೆ, ಅದೇ ರೀತಿ ಉದಾಶಯ ಅಂತಂದರು. ಜಲಾಶಯ ಉದಾಶಯ, ಯಾವ ಕಾಲದ ಉದಾಶಯ, ಯಾವ ಕಾಲದ ಜಲಾಶಯ, ಯಾವ ಕಾಲದ ಸರೋವರ, ಮಳೆಗಾಲದ್ದೋ ಬೇಸಿಗೆ ಕಾಲದ್ದೋ, ಅದಕ್ಕಂದರು ಬೇಸಿಗೆ ಕಾಲದ್ದು ಅಲ್ಲ ಮಳೆಗಾಲದ್ದು ಅಲ್ಲ, ಮತ್ತು ಯಾವ ಕಾಲದ್ದು, ಶರತ್ಕಾಲದ್ದು. ಈಗ ವರ್ಷ ಋತು ಮುಂದೆ ಬರುತ್ತೆ ಅಲ್ವೋ, ಭಾದ್ರಪದ, ಭಾದ್ರಪದ ಆದ ಮತ್ತೆ ಶರದೃತವು ಅಂತ ಹೇಳ್ತೇವೆ. ಈಗ ವರ್ಷ ಋತು ಅಂತ ಸಂಕಲ್ಪದಲ್ಲಿ ಹೇಳ್ತೇವೆ, ಮುಂದೆ ಶರದೃತು. ನಾವು ನೋಡ್ತೇವಲ್ಲ, ಬಂತಲ್ಲ ಇನ್ನು ಸ್ವಲ್ಪ ಸಮಯ ಹೋಯಿತು ಅಂತಂದರೆ ಶರನ್ನವರಾತ್ರಿ ಅಂತ ಹಾಕಿರ್ತಾರೆ. ಏನು ಶರನ್ನವರಾತ್ರಿ ಅಂತಂದರೆ ಯಾರಿಗೆ ಗೊತ್ತು, ಬರೀಲಿಕ್ಕೆ ಹೇಳಿದವನಿಗೂ ಗೊತ್ತಿಲ್ಲ, ಬರೆದವನಿಗೂ ಗೊತ್ತಿಲ್ಲ, ಓದುವವರಿಗಂತೂ ಸುತರಾಮ್ ಗೊತ್ತಿಲ್ಲ. ಏನು ಶರನ್ನವರಾತ್ರಿ ಅಂತಂದರೆ ಶರತ್ ಕಾಲದ ನವರಾತ್ರಿ ಶರನ್ನವರಾತ್ರಿ ಅಂತಾಯಿತು, ಶರತ್ ಋತುವಿನ ನವರಾತ್ರಿ ಶರನ್ನವರಾತ್ರಿ ಅಂತಾಯಿತು. ಸರಿ, ಈ ಕಾಲಕ್ಕೆ ವರ್ಷ ಋತು ಅಂತ ಸರಿ, ಯಾಕೆ ಧೋ ಅಂತ ಮಳೆ ಬರುತ್ತೆ, ವರ್ಷತೀತಿ ವರ್ಷ ಋತು ಅಂತಾಯಿತು, ಅದಕ್ಕೆ ಶರತ್ ಋತು ಅಂತ ಯಾಕೆ ಹೆಸರು ಬಂತು, ಯಾವ ಸಮಯದಲ್ಲಿ ಮಳೆ ನಿಂತ ಮೇಲೆ ಕೊಳದಲ್ಲಿದ್ದಂತಹ ಕೆಸರುಗಳು ನೀರನ್ನು ಸೀಳಿಕೊಂಡು ತಳ ಸೇರ್ತಾವೋ ಆ ಋತು ಶರತ್ ಋತು. ಆವಾಗ ನೀರು ಹೇಗಿರುತ್ತೆ ಅಂತೆ, ಸ್ವಚ್ಛವಾಗಿರುತ್ತಂತೆ, ತಳ ಕಾಣುತ್ತೆ ಅಂತೆ. ಮಳೆಗಾಲದಲ್ಲಿ ಹೇಗಿರುತ್ತೆ ನೀರು, ರಾಡಿಯಾಗಿರುತ್ತೆ, ತಳ ಕಾಣೋಲ್ಲ. ಮಳೆಗಾಲ ನಿಂತ ಮೇಲೆ ಶರದ್ ಋತು ಬಂತು ಅಂತಂದರೆ ಶೀರ್ಯತಿ, ಆ ನೀರನ್ನು ಸೀಳಿಕೊಂಡು ಕೆಸರು ತಳ ಕಚ್ಚುತ್ತೆ, ನೀರು ಶುಭ್ರವಾಗಿರುತ್ತೆ. ಆದರೆ ಯಾವ ಕಾಲದಲ್ಲಿ ಕೆಸರು ನೀರನ್ನು ಸೀಳಿಕೊಂಡು ತಳ ಹೋಗುತ್ತೋ ಆ ಕಾಲವನ್ನು ಶರತ್ ಋತು ಅಂತ ಕರೆದ್ರು. ಆ ಕಾಲದಲ್ಲಿ ಬರುವುದೇ ಒಂಬತ್ತು ರಾತ್ರಿ, ಆದ್ದರಿಂದ ಶರನ್ನವರಾತ್ರಿ ಅಂತಂದರು. ಹೆಣ್ಮಕ್ಕಳಂತ ಇದ್ದಾರೆ, ಆ ಶರದ್ ಋತುವಿನ ಕೊಳ ಅಂತಂದರು. ಅರ್ಥ ಆಯ್ತಲ್ಲ, ಸ್ವಚ್ಛವಾದ ನೀರಿರತಕ್ಕಂಥ ಕೊಳ ಅಂತ ಅರ್ಥ. ಆ ಕೊಳದಲ್ಲಿ ಹುಟ್ಟಿರತಕ್ಕಂಥ ತಾವರೆ ಶರದು ದಾಶೆಯೇ ಸಾಧು ಜಾತ, ಚೆನ್ನಾಗಿ ನಿಧಾನಕ್ಕೆ ಅರಳಿ ಇರಬೇಕದು, ಒಳ್ಳೆ ರೀತಿಯಲ್ಲಿ ಅರಳಿರಬೇಕು ಆ ಕಮಲ, ತಾನಾಗಿ ಅರಳಿರಬೇಕು, ನಾವಾಗಿ ಅರಳಿಸುವುದಲ್ಲ, ಬಲಾತ್ಕಾರವಾಗಿ ಅರಳಿಸುವುದಲ್ಲ. ಇಲ್ಲದ್ರೆ ಕೈಯಲ್ಲಿ ಹೀಗೆ ಹಿಡ್ಕೊಳ್ತೇವೆ ಆ ತಾವರೆ ದಳವನ್ನು, ಸಾಧ್ಯ ಆದಷ್ಟು ಬಲಾತ್ಕಾರ, ಎಷ್ಟು ಬಲಾತ್ಕಾರ ಅಂತಂದು ಕೆಲವು ಸಲ ದಳನೇ ಉದುರಿ ಹೋಗುತ್ತೆ, ಅಷ್ಟು ಬಲಾತ್ಕಾರವಾಗಿ ಅವಸರವಸರದಲ್ಲಿ ಅದನ್ನು ಬಿಡಿಸತಕ್ಕಂಥ ಹಂತದಲ್ಲಿ ನಾವಿರ್ತೇವೆ. ಅದಕ್ಕಂದರು ಸಾಧು ಜಾತ, ಚೆನ್ನಾಗಿ ನೀರಿನಿಂದ ಮೇಲೆ ಬಂದಿರತಕ್ಕಂತಹ ಶರದು ದಾಶೆಯೇ ಸಾಧು ಜಾತ ಸತ್ ಸರಸಿಜ. ಎಷ್ಟು ಒಳ್ಳೆಯದು 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 ಅಂತ ಹಾಕಿದ್ರೂ ಕೂಡ ವೇದವ್ಯಾಸದೇವರಂತಾರೆ ಕಮ್ಮಿ ಆಯಿತು ಅಂತಾರೆ. ಯಾಕೆ, ಮುಂದೆ ಕಣ್ಣನ್ನು ಹೇಳಲಿಕ್ಕೆ ಇದು ಶರತ್ಕಾಲದ ನೀರು, ಸ್ವಚ್ಛವಾದ ನೀರು, ಅದರಲ್ಲಿ ಚೆನ್ನಾಗಿ ಹುಟ್ಟಿರತಕ್ಕಂಥ ಕಮಲ, ಪುನಃ ಚೆನ್ನಾಗಿ ಅರಳಿರತಕ್ಕಂಥ ಕಮಲ, ಸಾಧು ಜಾತ ಸತ್ ಸರಸಿದ, ಆವಾಗಲೇ ಅರಳಿರತಕ್ಕಂಥ ಕಮಲ, ನಿನ್ನೆ ಅರಳಿದ ಕಮಲ ಇವತ್ತಾಗೋಲ್ಲ ನಮಗೆ, ಇವತ್ತೇ ಅರಳಿರತಕ್ಕಂಥ ಕಮಲ, ಸೂರ್ಯನ ಕಿರಣ ಚೆನ್ನಾಗಿ ತಾಗಿ ಸಹಜವಾಗಿ ಅರಳಿರತಕ್ಕಂಥ ಕಮಲವನ್ನು ಸತ್ ಸರಸಿದ. ಸರಸಿದ ಶಬ್ದಕ್ಕೆ ಕಮಲ ಅಂತ ಅರ್ಥ, ಸರಸಿ ಅಂದರೆ ಪುನಃ ನೀರು, ಜಾ ಅಂದರು ಅಂದರೆ ಹಸಿ ಹಸಿ ಕಮಲ ಅಂತ ತೋರಿಸುವುದಕ್ಕೋಸ್ಕರ ವೇದವ್ಯಾಸದೇವರು ಎರಡೆರಡು ಸಲ ನೀರನ್ನು ಉಪಯೋಗಿಸಿದರು. ಮೊದಲು ಒಳ್ಳೆಯ ಕೊಳ ಅಂತಂದರು, ಆಮೇಲೆ ಕೊಳದಲ್ಲಿ ಹುಟ್ಟಿದ ಅಂತಂದರು. ಒಳ್ಳೆಯ ಕೊಳದಲ್ಲಿ ಒಳ್ಳೆಯ ರೀತಿಯಲ್ಲಿ ಹುಟ್ಟಿದ, ಸರಸಿಜ ಕಮಲ ಅಂತ ಅನ್ಬೋದಿತ್ತು, ಸರಸಿಜ ಕೊಳದಲ್ಲಿ ಹುಟ್ಟಿದ್ದು ಮುಂದಲೇ ಅಂದುಬಿಟ್ರು. ಇಂತಹ ಸತ್ ಸರಸಿಜ ಮುಂದೇನು ಹೇಳ್ಬೋದಿತ್ತಲ್ಲ, ಆ ಕೊಳದಲ್ಲಿ ಚೆನ್ನಾಗಿ ಅರಳಿದ ಕಮಲದಂತೆ ಇರುವ ಕಣ್ಣಿನಿಂದ ಅಂತ ಅನ್ಬೋದಲ್ಲ, ಇಲ್ಲ. ಮತ್ತೆ ಆ ಕಮಲ ಅಂತಂದರೆ ಅರಳಿದೆ ಹೌದು,
ಆದರೂ ವಾತಾವರಣದ ಸಂಪರ್ಕದಿಂದಾಗಿ ಗಾಳಿಯ ಸಂಪರ್ಕನೋ ಸೂರ್ಯನ ಕಿರಣಗಳ ಸ್ವಲ್ಪ ಜಾಸ್ತಿಯ ಸಂಪರ್ಕವೋ ಇದೆಲ್ಲ ಆಯಿತು ಅಂತಂದರೆ ಸ್ವಲ್ಪ ಅಲ್ಲೇ ನೀರಲ್ಲೇ ಇದ್ದರೂ ಕೂಡ ಸ್ವಲ್ಪ ಒಣಗುವುದೋ ಅಥವಾ ಸ್ವಲ್ಪ ಮಬ್ಬಾಗುವುದೋ ನಿಜವಾದ ಬಣ್ಣ ಏನು ಆ ಬಣ್ಣ ಮಾಸುವುದೋ ಎಲ್ಲ ಆಗುವುದು ಸಹಜ ತಾನೆ. ಆ ಕಮಲದಲ್ಲಿ ಯಾವುದೇ ಆಗಲಿ ಒಂದು ವಸ್ತುವನ್ನು ಬಿಸಿಲಿಗಿಟ್ಟೆವು ಅಂತಂದರೆ ಗಾಳಿಗಿಟ್ಟೆವು ಅಂತಂದರೆ ಅದರ ನೈಜ ಬಣ್ಣ ಮಾಸಿ ಹೋಗಿ ಬೇರೆಯೇ ಬಣ್ಣ ಬರತಕ್ಕಂಥದ್ದು ಸಹಜ ಇರುತ್ತೆ ತಾನೆ. ಅದೇ ರೀತಿಯಲ್ಲಿ ಇದು ಆಗಲೇ ಹುಟ್ಟಿದ್ದು ನೋಡಿ, ಆಗಲೇ ಹುಟ್ಟಿದ್ದು ಸೂರ್ಯಕಿರಣ ಚೂರು ಚೂರು ತಾಗ್ತಾ ಉಂಟಷ್ಟೇ, ಗಾಡಿ ಸ್ವಲ್ಪ ಸ್ವಲ್ಪ ಬೀಸ್ತಾ ಉಂಟಷ್ಟೇ. ಆದ್ದರಿಂದ ಇದು ಬಾಡತಕ್ಕಂಥ ಮಾಸತಕ್ಕಂಥ ಪ್ರಸಂಗ ಇಲ್ಲ. ಆದರೂ ವೇದವ್ಯಾಸದೇವರಂತಾರೆ, ಬೇಡ ಆ ಹೊರಬದಿಯೆಲ್ಲ ಬಿಟ್ಟುಬಿಡಿ, ಆ ರೀತಿಯಲ್ಲಿ ಅರಳಿದ ಒಳ್ಳೆಯ ನೀರಲ್ಲಿ ಅರಳಿದ ಕಮಲದ ಹೊರ ಭಾಗ ಬಿಟ್ಟುಬಿಡಿ, ಮತ್ತೆ ಮಧ್ಯಭಾಗ ತಗೊಳ್ಳಿ, ಚೆನ್ನಾಗಿ ಅರಳಿದೆ. ಸತ್ ಸರಸಿಜ ಉದರ, ಉದರ ಅಂದರೆ ಮಧ್ಯಭಾಗ ಅಂತ ಅರ್ಥ. ಯಾವುದನ್ನು ಬೇಕಾದರೂ ತಗೊಳ್ಳಿ, ಬೆಳ್ಳಿ ಗಟ್ಟಿಯೇ ತಗೊಳ್ಳಿ, ಬೇಕಾದರೆ ಚಿನ್ನದ ತುಂಡನ್ನೇ ತಗೊಳ್ಳೋಣ. ಚಿನ್ನದ ಬೆಳ್ಳಿ ಗಟ್ಟಿ ತಂದೆವು, ಹಾಗೆ ಇಟ್ಟೆವು, ಒಂದು ಎರಡು ಮೂರು ತಿಂಗಳು ಹಾಗೆ ಇಟ್ಟೆವು ಅಂತ ಇಡೋಣ. ಹೊರಗಿನಿಂದ ಅಲ್ಲೇ ಮಾಸಿರುತ್ತಾ ಅದರ ಬಣ್ಣ, ಅದರ ನೈಜ ಬಣ್ಣ ಗೊತ್ತಾಗಬೇಕಾ, ತುಂಡು ಮಾಡೋಣ. ತುಂಡು ಮಾಡಿದಾಗ ಅದರ ಮಧ್ಯದಲ್ಲಿ ತುಂಡಾದ ಭಾಗದಲ್ಲಿ ಎಷ್ಟು ಹೊಳೆಯಬೇಕಿರುತ್ತಲ್ಲ, ಆದರೆ ಮಧ್ಯಭಾಗದಲ್ಲಿ ಚೆನ್ನಾಗಿ ಹೊಳೆಯೋಗಿರುತ್ತೆ, ಹೊರಗಿನ ಭಾಗ ಮಬ್ಬಾಗಿರುತ್ತೆ. ಅದೇ ರೀತಿಯಲ್ಲಿ ಆಗಲೇ ಹುಟ್ಟಿದ್ದಾದರೂ ಕೂಡ ಈ ಕಮಲ ವೇದವ್ಯಾಸದೇವರಂತಾರೆ, ಎನ್ನ ಕೃಷ್ಣನ ಕಣ್ಣಿಗೆ ಹೋಲಿಕೆ ಕೊಡಬೇಕು ಅಂತಾದರೆ ಆ ಹೊರಗಿನ ಭಾಗದ ಕಮಲ ಕೂಡುದು, ಅದರ ಮಧ್ಯಭಾಗ ತಗೊಳ್ಳಿ. ಸರಿ, ಮಧ್ಯಭಾಗ ತಗೊಂಡ್ರು, ಹೇಗುಂಟು? ಚೆನ್ನಾಗಿ ಉಂಟು. ಹಾಗಾದರೆ ಏನಾಯಿತು? ಅಲ್ಲಿ ಬಂದೆವು ನಾವೀಗ. ಹಾಗಾದರೆ ಅರಳಿದ ಕಮಲದ ಆಗ ತಾನೇ ಅರಳಿದ ಕಮಲದ ಮಧ್ಯಭಾಗದಲ್ಲಿ ಎಂತಹ ಕಾಂತಿ ಉಂಟೋ ಅಂತಹ ಕಾಂತಿ ಉಳ್ಳ ಕಣ್ಣಿನಿಂದ ಕೃಷ್ಣನು ಅಲ್ಲ ಅಂದರು. ಆಗೋದಿಲ್ಲ ಆಗೋದಿಲ್ಲ, ಅದೆಲ್ಲ ಆಗೋದಿಲ್ಲ ಅಂದರು. ಇನ್ನೇನು ಹೇಳಬೇಕಪ್ಪ ಅಂತಂದರು, ಇಷ್ಟೇ ಹೇಳೋಣ, ಆ ಕಮಲದ ಮಧ್ಯಭಾಗದ ಕಾಂತಿಯನ್ನೂ ಕೂಡ ಮೀರಿಸುವ ಕಾಂತಿ ಉಳ್ಳ ಕಣ್ಣು. ಈಗ ಸ್ವಲ್ಪ ಆಗ್ಬೋದು ಅಂತಂದರು. ಇದು ದೇವರ ಒಂದೊಂದು ಅವಯವಗಳನ್ನು ನೋಡುವ ಕ್ರಮ.